ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಯುತ ಸುರೇಶಾಚಾರ್ ಅವರು ಈಗ ಒಂದು ಪಾತ್ರಕ್ಕೆ ಕಿರೀಟ ಅಥವಾ ಖೇದಗ ಮುಂದಲೆ ಅದು ಹೇಗೆ ಕಟ್ಟುವುದನ್ನ ತೋರಿಸ್ತಾ ಇದ್ದಾರೆ. ಮಟ್ಟಿಯವರೇ, ಮೊದಲಿಗೆ ಇಲ್ಲಿ ಒಂದು ಮುಡಿ ಅನ್ನುವ ಒಂದು ಭಾಗವನ್ನು ಇಲ್ಲಿ ಕಟ್ಟಿದ್ದಾರೆ. ಯಾಕೆಂದರೆ ಕಿರೀಟ ಅಥವಾ ಖೇದಗ ಮುಂದಲೆ ಅದು ಭದ್ರವಾಗಿರಬೇಕು. ಅದಕ್ಕಾಗಿ ಅರ್ಜುನನ ವೇಷಕ್ಕೆ ಇವತ್ತು ಖೇದಗ ಮುಂದಲೆಯನ್ನು ಕಟ್ತಾ ಇದ್ದಾರೆ. ಈಗ ನೀವು ಹೇಳಿ, ಇದು ಬಟ್ಟೆ, ಇದನ್ನು ಯಾವ ರೀತಿ ಕಟ್ತಾರೆ? ಇಲ್ಲಿ ಯಕ್ಷಗಾನದಲ್ಲಿ ಮುಖವರ್ಣಿಕೆಗೆ ಹೇಗೆ ಪ್ರಾಧಾನ್ಯತೆ ಉಂಟೋ ಅದೇ ರೀತಿ ವೇಷಭೂಷಣಕ್ಕೂ ಅಷ್ಟೇ ಪ್ರಾಧಾನ್ಯತೆ ಇದೆ. ಅದರಲ್ಲಿಯೂ ಕಿರೀಟ, ಮುಖ್ಯವಾಗಿ ಈ ಕಿರೀಟ ನುರಿತ ಕಲಾವಿದರು ತಮ್ಮ ಕಿರೀಟವನ್ನು ತಾವೇ ಕಟ್ಟಿಕೊಳ್ತಾರೆ. ಆದರೆ ಇಲ್ಲಿ ಈ ಕಿರೀಟ ಕಟ್ಟಬೇಕಾದ್ರೆ ಮೊದಲು ಈ ಚಿಟ್ಟೆ ಪಟ್ಟಿಯನ್ನು ಅನುಸರಿಸಿ ಇಲ್ಲಿ ಮೇಲೆ ಒಂದು ಉಂಡೆ ಥರ ಕಾಣ್ತದೆ. ಈ ಉಂಡೆಯ ಭಾಗ ಇಲ್ಲಿಂದ ಮುಂದೆ ಬರತಕ್ಕಂಥ ಕಿರೀಟಕ್ಕೆ ಹಿಮ್ಮುಖವಾಗಿ ಅದು ಸಪೋರ್ಟಿಂಗ್ ಮಾಡ್ತದೆ. ಇದನ್ನು ಮೊದಲು ಕಟ್ಟಿಕೊಂಡು ಈ ಕಪ್ಪು, ಇದಕ್ಕೆ ಗ್ರಾಮ್ಯವಾದಂಥ ಭಾಷೆ ಹೊಂದಿದೆ ಯಾವುದು ಇದರದ್ದು, ಕಪ್ಪು ಬಟ್ಟೆ, ಮುಡಿಬಟ್ಟೆ ಅಂತ. ಈ ಮುಡಿಬಟ್ಟೆ ಇದರೊಂದು ಗಮನಿಸಬೇಕು, ಹಸಿರು ಬಣ್ಣದ ಕಿರೀಟ ಮಾಡೋದಿದ್ರೆ ಹಸಿರು ಬಣ್ಣದ ಮುಡಿಬಟ್ಟೆ ಬರ್ತದೆ, ಕಪ್ಪು ಬಣ್ಣದ ಕಿರೀಟ ಮಾಡೋದಿದ್ರೆ ಕಪ್ಪು ಬಣ್ಣದ ಮುಡಿಬಟ್ಟೆ, ಕೆಂಪು ಕಿರೀಟ ಆಗಿದರೆ ಕೆಂಪು ಬಣ್ಣದ ಮುಡಿ ಬರ್ತದೆ. ಇಲ್ಲಿ ಈ ಮುಖವನ್ನು ಸ್ವಲ್ಪ ಗಮನಿಸಿ ನೋಡಿ, ಇಲ್ಲಿ ಈ ನಾಮವನ್ನು ಅನುಸರಿಸಿ ಕೇಂದ್ರ ಭಾಗಕ್ಕೆ ಈ ಬಟ್ಟೆ ಸರಿಯಾಗಿ ಕತ್ತರಿ ರೂಪದಲ್ಲಿ ಕೊಟ್ಟಿದೆ. ಈ ಕತ್ತರಿ ರೂಪದ ಬಟ್ಟೆಯನ್ನು ಕೊಟ್ಟ ಮೇಲೆ ನೋಡಿ, ಇಲ್ಲಿ ಬಟ್ಟೆಯನ್ನು ಕಟ್ಟಿದ ಮೇಲೆ ಹೆಚ್ಚುವರಿ ಬಟ್ಟೆ ಇಲ್ಲಿ ಕೆಳಗೆ ಇದೆ. ಇವರೀಗ ಅತ್ಯಂತ ಪ್ರಾಮುಖ್ಯವಾದಂತಹ ಭಾಗ ಇದು, ಇಡೀ ಮುಂದಲೆ. ಇದಕ್ಕೆ ಸುಮಾರು ಹಗ್ಗಗಳಿರ್ತವೆ. ಇದು ಸಾಧಾರಣ ಇಡೀ ಮುಖದ ಅಂದವನ್ನು ಹೆಚ್ಚಿಸಲಿಕ್ಕೆ ಮತ್ತು ಕಿರೀಟದ ಸಂಪೂರ್ಣ ಹಿಡಿತವನ್ನು ಇಟ್ಟುಕೊಳ್ಳಲಿಕ್ಕೆ ಇದು ಅತ್ಯಂತ ಗಟ್ಟಿಯಾದ ಹಗ್ಗದಿಂದ ತಯಾರಿಸಲ್ಪಟ್ಟಂಥದ್ದು. ಈ ಮುಂದಲೆಯನ್ನು ಮೊದಲು ಕಟ್ಟಿಕೊಳ್ತಾರೆ. ತಂತ್ರಾಡಿಯವರು ಈಗಾಗಲೇ ಇದರಲ್ಲಿ ಬಹಳಷ್ಟು ನುರಿತವರು, ಅವರು ಕಟ್ಟಿಕೊಳ್ತಾರೆ, ಬೇರೆಯವರಿಗೂ ಕಟ್ತಾರೆ. ನೋಡಿ, ಇದರಲ್ಲಿ ಮೊದಲನೆಯದ ಈ ಮರ ಸಾಮಾನು ಅಂತ ಕರಿತೇವೆ, ಇದನ್ನು ಈ ಮರದಿಂದ ತಯಾರಿಸಿ ಇದಕ್ಕೆ ಬೇಗಡೆಗಳನ್ನು ಅಂಟಿಸಿ ಅದು ಲೈಟಿಗೆ ರಿಫ್ಲೆಕ್ಟ್ ಆಗುವ ಹಾಗೆ, ಇದು ಗ್ಲಾಸ್ ಮತ್ತು ಬೇಗಡೆ, ಇದು ಕರ್ಣಪತ್ರ ಅಂತ ಕರೀತಾರೆ. ಈ ರೀತಿಯಲ್ಲಿ ಮಾಡಿದಂತಹ ಮರ ಸಾಮಾನುಗಳು, ಇದು ತಕ್ಕ ಮಟ್ಟಿಗೆ ಸಾಕಷ್ಟು ಭಾರವೂ ಇದೆ ಮತ್ತು ದಿನನಿತ್ಯದ ಯಕ್ಷಗಾನದ ಈ ಆಭೂಷಣಗಳು ಅಷ್ಟು ಹೊತ್ತಿನ ಆ ಒಂದು ವ್ಯಕ್ತಿಯನ್ನು ಮತ್ತು ಆ ರಂಗಸ್ಥಳದಲ್ಲಿ ಅಷ್ಟು ಹೊತ್ತು ಇರಬೇಕಾದಾಗ ಈ ವಸ್ತುಗಳು ಅತ್ಯಂತ ಗಟ್ಟಿಮುಟ್ಟಾಗಿರಬೇಕಾಗ್ತದೆ. ಆದ್ದರಿಂದ ಇದು ಒಂದು ಸಲ ಮಾಡಿದರೆ ಪಕ್ಕ ಹಾಳಾಗದಿರುವಂಥದ್ದು. ಇಲ್ಲಿ ನೋಡಿ, ಮೊದಲನೆಯ ಭಾಗವಾಗಿ ಅಂತರಡಿಯವರೊಂಚೂರು ಕೈ, ಈ ಇದು ಮೊದಲನೆಯ ಭಾಗವಾಗಿ ಅತ್ಯಂತ ಗಟ್ಟಿಯಾಗಿ ಅವರ ತಲೆಭಾಗಕ್ಕೆ ಕಟ್ಟಿದ್ದಾರೆ. ಎರಡನೇದಾಗಿ ಈ ಕತ್ತರಿ ಭಾಗವನ್ನು ಅನುಸರಿಸಿ ಮಣಿಯ ಸರ ಬರ್ತದೆ, ಕೆಂಪು ಮತ್ತು ಬಿಳಿಯ ಮಣಿಸರ. ಆಮೇಲೆ ಇದರ ಮೇಲೆ ನೋಡಿ, ಕರ್ಣಪತ್ರದ ಮೇಲೆ ಇರತಕ್ಕಂಥ ಎರಡು ಉಂಡೆಗಳು. ಇದು ಕಟ್ಟಿ ಆದಮೇಲೆ ಇವರು ಅರ್ಜುನನಿಗೆ ಅರ್ಜುನ ಪಾತ್ರಧಾರಿ ಅಂತ ಈ ವೇಷಕ್ಕೆ ಕಟ್ಟುವ ಆ ಒಂದು ಮೀಸೆಯನ್ನು ಈಗ ಇಲ್ಲಿ ಕಟ್ಟಿ ಕಿವಿಯಿಂದ ಕೆಳಗೆ ಬಂದು ಮೇಲ್ಭಾಗಕ್ಕೆ ಕಟ್ತಾರೆ. ನೋಡಿ, ಈ ಮೀಸೆ ಮತ್ತೆ ಮೇಲೆ ಕೆಳಗೆ ಹೋಗೋದಾಗಿ ಕಿವಿ ಇಲ್ಲಿ ಸಪೋರ್ಟ್ ಮಾಡ್ತದೆ, ಅದು ಬೀಳದ ಹಾಗೆ ಮೇಲುಗಡೆ ಬಂದು ಇಲ್ಲಿ ಕಟ್ಟಿರ್ತಾರೆ. ಯಕ್ಷಗಾನ ಪ್ರದರ್ಶನಗಳು ಬಹುಶಃ 1 ಗಂಟೆಯಿಂದ 9 ಗಂಟೆಗಳ ಕಾಲ ಪ್ರದರ್ಶನಗಳು, ನಿರಂತರವಾಗಿ ಪ್ರದರ್ಶನಗೊಳ್ಳುವಂಥ. ಹೌದು, ಆ ಸಂದರ್ಭದಲ್ಲಿ ತುಂಬ ಕುಣಿತಗಳು ಎಲ್ಲ ಇದ್ದಾಗ ಈ ಮುಂದಲೆ ಬಹುಶಃ ಕಿರೀಟದ ಒಂದು ಪ್ರಧಾನ ಭಾಗ. ಹೌದು, ಪೂರ್ತಿ ಕಿರೀಟವನ್ನು ಅದು ಹಿಡಿದಿಟ್ಟುಕೊಳ್ತದೆ. ಹೌದು, ಅದು ಇವರು ಕುಣಿಯುವ ಸಂದರ್ಭದಲ್ಲಿ ಮುಖವನ್ನು ಕೆಳಗೆ ಹಾಕು ಮೇಲೆ ಹಾಕುವ ಎಡಕ್ಕೆ ಬಲಕ್ಕೆ ತಿರುಗಿಸುವಾಗ ಅದು ಅದನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ತದೆ, ಹಿಂದೆ ಹೋಗದ ಹಾಗೆ ಈ ಭಾಗ ಇಟ್ಕೊಳ್ತದೆ. ಇಲ್ಲಿ ಕಿರೀಟವನ್ನು ಕಾಣ್ಬೋದು ನೀವು, ಇದು ಈಗಾಗಲೇ ಪೂರ್ವ ತಯಾರಿಯಾಗಿ ಇರತಕ್ಕಂತಹ ಒಂದು ಪಲ್ಪಲ್ಲಿ, ಅಂದರೆ ಅದಕ್ಕೆ ಏನು ಹೇಳ್ತೀವಿ ನಾವು, ಥರ್ಮೋಕೋಲಲ್ಲಿ ಮಾಡಿದಂತಹ ಒಂದು ಕಿರೀಟ. ಮುಂಚೆ ಇದನ್ನು ಪರಂಪರೆಯಲ್ಲಿ ಕಿರೀಟವನ್ನು ಕಟ್ತಾಯಿದ್ರು. ಈ ಮುಂದಲೇ ಇಲ್ಲಿ ಕಟ್ಟಿದ ಮೇಲೆ ಒಂದೊಂದೇ ಕಟ್ಟಿ ಆಮೇಲೆ ಅದನ್ನು ನೂಲಿನಲ್ಲಿ ಕಟ್ಟಿ ಮತ್ತೆ ಪುನಃ ಬಟ್ಟೆಯಲ್ಲಿ ಹಾಕಿ ಮತ್ತೆ ರಿಬ್ಬನ್ನಲ್ಲಿ, ಈ ರಿಬ್ಬನ್ಗಳನ್ನು
ಪ್ರತಿಯೊಬ್ಬರು ಕಟ್ತಾ ಇದ್ರು ಇದನ್ನು. ಆದರೆ ಈಗ ಇತ್ತೀಚೆಗೆ ಕಾಲಮಿತಿ ಇರೋದರಿಂದ ಮತ್ತು ಈ ಕಟ್ಟುವಂತಹ ಕಲೆ ಸ್ವಲ್ಪ ಭಾಗ ಹಿರಿಯ ತಲೆಗಳಲ್ಲಿ ಮಾತ್ರ ಉಳ್ಕೊಂಡಿದೆ. ಹೊಸ ಹುಡುಗರಿಗೆಲ್ಲ ಕೇಳಿದ್ರೆ ಕಟ್ಟುವ ಬಗ್ಗೆ ಗೊತ್ತಿಲ್ಲ. ಇದು ನಶಿಸಿ ಹೋಗುವಂಥ ಒಂದು ಕಲೆ, ಇದನ್ನು ಗಮನಿಸಬೇಕೆಲ್ಲರೂ. ಅಂದರೆ ಹುಲ್ಲಿನಿಂದ ತಯಾರಿಸಿದಂತಹ ಒಂದು ಜಡೆಯ ಹಾಗಿರ್ತದೆ. ಅದನ್ನು ಮೊದಲು ಸಣ್ಣದು, ಆಮೇಲೆ ಸ್ವಲ್ಪ ದೊಡ್ಡದು, ದೊಡ್ಡದು 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 ಇಡೀ ಈ ಒಂದು ಆಕಾರವನ್ನು ಕೊಡುವಂಥ ರೀತಿಯಲ್ಲಿ ಇರ್ತದೆ. ಅಂದರೆ ಕಟ್ಟಲಿಕ್ಕೆ ಕೂಡ ತುಂಬ ಸಮಯ ಬೇಕು ಮತ್ತು ನೈಪುಣ್ಯತೆ ಬೇಕು. ಹೌದು, ಇದು ಕಟ್ಟಲಿಕ್ಕೆ ಒಳ್ಳೆ ನುರಿತ ಕಲಾವಿದರಿಗೆ ಸಾಧಾರಣ ಒಂದು ಅರ್ಧ ಗಂಟೆಯಲ್ಲಿ ಅವರು ಅದನ್ನು ಕಟ್ತಾರೆ. ಅದೇ ಬಿಚ್ಚಲಿಕ್ಕೆ ಬಹಳ ಸುಲಭ. ಈ ಕುತ್ತಿಗೆ ಹತ್ತಿರ ಇರುವಂಥ ಹಗ್ಗವನ್ನು ತೆಗೆದು ಇಡೀ ಕಿರೀಟ ಕೈಗೆ ಬರ್ತದೆ. ಮತ್ತೆ ಬಹುಶಃ ಅದನ್ನು ತಕೊಂಡು ಹೋಗ್ಲಿಕ್ಕೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡು ಹೋಗ್ಲಿಕ್ಕೆ ಕೂಡ ಕಷ್ಟ ಕಷ್ಟ ಆಗ್ತದೆ. ಮತ್ತೆ ಅದರ ಒಂದು ಇದೇನು ಕೇಳಿದ್ರೆ, ಒಮ್ಮೆ ಕಟ್ಟಿದ ಕಿರೀಟವನ್ನು ಮತ್ತೊಬ್ಬ ಇನ್ನೊಬ್ಬನಿಗೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಅದು ಸಂಪೂರ್ಣ ಅದನ್ನು ತೆಗೆದು ಪುನಃ ಅದನ್ನೆಲ್ಲ ರೀ ಮಾಡಿ ಪುನಃ ಅದನ್ನು ಒಂದೊಂದನ್ನೇ ಕಟ್ತಾ ಬರಬೇಕಾಗ್ತದೆ. ಅದರ ಒಂದು ಆ ಸಮಯದ ಸಮಯ ತಗೊಳ್ಳುವಂತಹ ಒಂದು ಸಮಸ್ಯೆಗೆ ಆಧುನಿಕವಾಗಿ ಈಗ ಇವತ್ತು ಸಾಧಾರಣ ಈ ರೀತಿಯ ಕಿರೀಟ ಎಲ್ಲ ಮೇಳಗಳಲ್ಲಿ ಸಹ, ಟೆಂಟ್ ಮೇಳಗಳಲ್ಲಿರ್ಬೋದು, ದೇವಸ್ಥಾನಗಳ ಮೇಳಗಳಿರ್ಬೋದು, ಯಾವುದೇ ಮೇಳಗಳಲ್ಲಿ ಸಹ ಇವತ್ತು ಇದೇ ಜಾಸ್ತಿ ಇದೆ. ಬಟ್ ಇಡೀ ಸಂಪೂರ್ಣವಾಗಿ ಟೇಪುಗಳನ್ನೆಲ್ಲ ಕಟ್ಟುವಂಥ ಸಮಯವೂ ಉಳಿತದೆ. ಇದನ್ನು ನೇರವಾಗಿ ಇವರು ಕೊಂಡೋಗಿ ತಲೆಗೆ ಕೂರಿಸ್ತಾರೆ. ಈಗ ಅದನ್ನು ಅದರ ಮುಂಜೆ ಇದು ಖೇದಗೆ, ಇದು ಖೇದಗೆ ಅಂತ ಕರಿತೇವೆ. ಇದು ಸಾಧಾರಣ ಇಡೀ ನಮ್ಮ ಕಿವಿಯಿಂದ ಕಿವಿಯವರೆಗೆ ಹರಡಿಕೊಂಡಿರುವಂತಹ ಒಂದು ಖೇದಗೆ ಅಂತ ಕರಿತೇವೆ ನಾವು ಇದನ್ನು. ಮುಖಕ್ಕೆ ಒಂದು ಅಂದವನ್ನು ಶೋಭೆಯನ್ನು ಕೊಡ್ತದೆ. ಹೌದು, ಈಗ ಈ ಕಿರೀಟವನಲ್ಲಿ ನಿಲ್ಲಿಸಿದ್ರೆ ನೋಡಿ, ಕರ್ಣಪತ್ರ ಆಗಿಲ್ಲ, ಇಲ್ಲಿ ಉಂಟು. ಹಾಂ, ಈಗ ನೋಡಿ, ಇದನ್ನು ಎದುರುಗಡೆಗೆ ಮುಂದಲೆ ಖೇದಗೆ, ಹಿಂದುಗಡೆಗೆ ಈ ಮುಡಿ ಎರಡು ಸೇರಿ ಇದು ಕಿರೀಟವನ್ನು ಭದ್ರವಾಗಿ ತಲೆಗೆ ಹಿಡಿದುಕೊಳ್ತದೆ. ಮತ್ತು ಕುಣಿಯುವ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯ ಒಂದು ಮುಜುಗುರಾಗುವುದಿಲ್ಲ, ಅಥವಾ ಅದು ಬೀಳ್ತದೋ ಅಥವಾ ಆಯ ತಪ್ತದೋ ಅಂತ ಹೇಳುವುದಿಲ್ಲ. ಅವರು ಲೀಲಾಜಲವಾಗಿ ಕುಣಿದು ಅದರಲ್ಲಿ ತಮ್ಮ ಮಾತುಗಾರಿಕೆಯನ್ನು ತೋರಿಸಲಿಕ್ಕೆ ಆಗ್ತದೆ. ಈಗ ಇದನ್ನು ಮುಂದಲೆ ಮತ್ತು ಈ ಕಿರೀಟವನ್ನು ಕಟ್ಟಿದ್ದಾರೆ. ಹಿಂಭಾಗದಲ್ಲಿ ಇಲ್ಲಿ ಕಟ್ಟಲಿಕ್ಕಿದೆ ನೋಡಿ, ಇಲ್ಲಿ ಜಾಗ ಇದೆ ಕಟ್ಟಲಿಕ್ಕೆ. ಸುಮಾರು ಮುಕ್ಕಾಲು ಗಂಟೆ ಒಂದು ಗಂಟೆ ಈ ಕಿರೀಟವನ್ನು ಕಟ್ಟದಿದ್ದಂಥ ಪರಂಪರೆಯ ಕಲಾವಿದರಿಗೆ ಒಂದು ಲೆಕ್ಕದಲ್ಲಿ ಇದು ಈಗ ವರದಾನ. ಮತ್ತು ಕಾಲಮಿತಿ ಯಕ್ಷಗಾನಗಳಲ್ಲಿ ಇದು ಅತ್ಯಂತ ಅಗತ್ಯವೂ ಮತ್ತು ಸುಲಭದಾಯಕವಾಗಿದೆ. ಮತ್ತು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗಲಿಕ್ಕಾಗ್ತದೆ. ಇದನ್ನು ತೆಗೆಯುವುದಕ್ಕೂ ಸುಲಭ, ಹಾಕಲಿಕ್ಕೂ ಸುಲಭ. ಒಟ್ಟು ಅಂದದಲ್ಲಿ ನಾವು ಕಟ್ಟಿರುವ ಕಿರೀಟಕ್ಕೂ ಈ ಥರ ರೆಡಿಮೇಡ್ ಕಿರೀಟವನ್ನು ನೋಡಿದರೆ ನಿಮಗೆ ಪಕ್ಕ ಯಾವುದು ಏನಂತ ಗೊತ್ತಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಅದು ಚಂದವಾಗಿ ಕಾಣ್ತದೆ. ನೆಕ್ಸ್ಟ್ ತಲೆ. ಹಾಂ, ಇದು ಹೂ ಚೆಂಡು ಅಂತ, ಕೆಂಪು ಮತ್ತು ಬಿಳಿ ಬಣ್ಣದಲ್ಲಿದೆ. ಇದರ ಒಂದು ವೈಶಿಷ್ಟ್ಯ ಏನು ಕೇಳಿದರೆ, ಈ ಆಕಾರವನ್ನು ಕೊಂಡೋಗಿ ಕಣೆಗೆ ಒಂದು ಮುಟ್ಟಕ್ಕೆ ಅದು ಮೇಲೆ ಒಂದು ಈ ಭಾಗಕ್ಕೆ ಒಂದು ಬೆಳ್ಳಿದ್ದೊಂದು ಮುಕುಟ ಬರ್ತದೆ, ತುರಾಯಿ ಬರ್ತದೆ. ಆ ತುರಾಯಿಯನ್ನು ಅನುಸರಿಸಿಕೊಂಡು ಬರುವಂತಹ ಈ ಒಂದು ಜಾಗ ಇಲ್ಲಿ ರೌಂಡನ್ನು ಇದು ಮತ್ತೆ ಚೂಪು ಮಾಡಿಕೊಡ್ತದೆ. ಇದಕ್ಕೆ ಸುತ್ತಿ ಸುತ್ತು ನೋಡಿ, ಈಗ ಇದು ಈ ಭಾಗವನ್ನು ಒಂದು ರೀತಿಯಲ್ಲಿ ಈ ರೀತಿ ಚಂದ ಮಾಡಿ ತಂದುಕೊಡ್ತದೆ. ಅದಕ್ಕೆ ಸೇರಿಸುವಂಥ ಇದು ಭಾಗ ಅಲಂಕಾರಿಕ, ಅಲಂಕಾರಿಕವಾಗಿ ಇದನ್ನು ಫೈನಲ್ ಫಿನಿಷಿಂಗ್ ಕೊಡ್ತದೆ. ಇದಕ್ಕೆ ಸರಿಯಾಗಿ ಹೂ ಬರ್ತದೆ ಇಲ್ಲಿ ಬೆಳ್ಳಿದ್ದು, ಕಡೆಗೆ ಇದರ ಮೇಲೆ ಈ ತುರಾಯಿ ಅಂತ ಹೇಳೋದನ್ನು ಇಲ್ಲಿ ಸೇರಿಸ್ತಾರೆ. ಹೀಗೆ ಇದು ಇಡೀ ನಾನು ಆವಾಗ ಹೇಳಿದ ಹಾಗೆ ಒಬ್ಬ ವ್ಯಕ್ತಿಯ ಕಾಲ್ಪನಿಕ ರೇಖೆಯನ್ನು ಎಡ ಮತ್ತು ಬಲಕ್ಕೆ ಸರಿಯಾಗಿ ಸಮನ್ವಯಗೊಳಿಸಿ ಇದನ್ನು ಮಧ್ಯಕ್ಕೆ ಇದನ್ನು ಇಡ್ತಾರೆ. ಅಂದರೆ ಪೂರ್ತಿ ಕಿರೀಟಕ್ಕೊಂದು ಮುಕುಟಪ್ರಾಯ. ಇದು ಇಲ್ಲದಿದ್ದರೆ ಶೋಭೆ ಇಲ್ಲ, ಇದಿದ್ದರೆ ಮಾತ್ರ ಚಂದ. ಸರಿ, ತಾವರೆ
ಅವರು ಮುಡಿಕೇದಗೆ ಇದು ಮುಡಿ ಜಾಲರಿ ಎಷ್ಟೇ ಬೇಗ. ಇದೆಲ್ಲ ಮರದಿಂದ ತಯಾರಿಸಿದಂತಹ ಸಾಮಗ್ರಿಗಳು, ಯಾವ ಕಾರಣಕ್ಕೂ ಪಕ್ಕ ಹಾಳಾಗೋದಿಲ್ಲ. ಇದು ಇದನ್ನು ಕಟ್ಟಿದ್ರೆ ಪಾಕನೊಟ್ಟಿಗೆ